ಸರ್ಕಾರಿ ಶಾಲೆಯಲ್ಲಿ ಓದುವಂಥವರು ಯಾರೂ ಕೂಡ ಕೀಳಿರಬೇಕೋಬಾರ್ದು. ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು. ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಎಷ್ಟು ಇವತ್ತು ಒಳ್ಳೊಳ್ಳೆ ಜ್ಞಾನಿಗಳು, ವಿಜ್ಞಾನಿಗಳು, ಒಳ್ಳೆ ಒಳ್ಳೆ ಅಧಿಕಾರದಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಉತ್ತಮವಾದಂಥ ಒಂದು ಸಮಾಜದಲ್ಲಿ ಕುತ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ. ನೀವು ಕೂಡ ಅದೇ ರೀತಿಯಾಗಿ ಒಂದು ಆದರ್ಶ ವ್ಯಕ್ತಿಗಳನ್ನು ನಿಮ್ಮ ಕಣ್ಮುಗ ಇಟ್ಕೋಬೇಕು. ಅವರಾದಂಗೆ ನಾವು ಆಗಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಕೋಬೇಕು. ಗುರಿಯನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಟ್ಟು ನೀವು ಕೂಡ ಆ ಒಂದು ಸ್ಥಾನಮಾನಗಳಿಗೆ, ಉನ್ನತವಾದಂಥ ಒಂದು ಸ್ಥಾನಮಾನಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಕಷ್ಟಪಟ್ಟು ಓದಬೇಕು. ಇವತ್ತು ನಮ್ಮ ರಮೇಶ್ ಅವರು ಎಲ್ಲ ಮಕ್ಕಳಿಗೂ ಕೂಡ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಅವರು ನೋಟ್ಬುಕ್ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ಗ್ರಾಮ ಪಂಚಾಯತಿ ಅಲ್ಲ, ಶಾಂತಿಪುರ ಗ್ರಾಮ ಪಂಚಾಯತಿ, ಹುಸ್ಕೂರು ಗ್ರಾಮ ಪಂಚಾಯತಿ ಮತ್ತು ಉತ್ತನೂರು ಗ್ರಾಮ ಪಂಚಾಯತಿ ಮೂರು ಕಡೆಯೂ ಕೂಡ ಅಂದ್ಕೊಂಡಿದ್ದಾರೆ. ಆನೇಕಲ್ ತಾಲೂಕಿನ ಶಾಂತಿಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶಾಂತಿಪುರ ಎಸ್ವೈ ರಮೇಶ್ ರವರು ಶಾಂತಿಪುರ ಗ್ರಾಮ ಪಂಚಾಯತಿ ಮತ್ತು ಉಸ್ಕೂರು ಗ್ರಾಮ ಪಂಚಾಯತಿ ಹಾಗೂ ಮುತ್ತನಾಲೂರು ಗ್ರಾಮ ಪಂಚಾಯತಿಯ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಹಾಗೂ ಕಲಿಕಾ ಸಾಮಗ್ರಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ನೋಟ್ ಪುಸ್ತಕ ಹಾಗೂ ಕಲಿಕಾ ಸಾಮಗ್ರಿ ವಿತರಣೆ ಕಾರ್ಯಕ್ರಮಕ್ಕೆ ಶಾಸಕರಾದ ಬಿ ಶಿವಣ್ಣರವರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ಶಾಂತಿಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಮೇಶ್ ರವರು ಶಾಂತಿಪುರ ಗ್ರಾಮ ಪಂಚಾಯತಿ ಮತ್ತು ಉಸ್ಕೂರು ಗ್ರಾಮ ಪಂಚಾಯತಿ ಹಾಗೂ ಮುತ್ತನಾಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ನೀಡುತ್ತಿದ್ದು ಭಗವಂತ ರಮೇಶ್ ರವರಿಗೆ ಒಳಿತನ್ನು ಮಾಡಲಿ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖಂಡರಾದ ಉಸ್ಕೂರು ಮಧುರಪ್ಪ, ಶಿವರಾಮ್, ಯಲ್ಲಪ್ಪ, ರಮೇಶ್, ರಾಮಸ್ವಾಮಿ, ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.
ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಶಾಂತಿಪುರ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂಥ ರಮೇಶ್ ಅವರೇ, ಈ ಭಾಗದ ಮುಖಂಡರಾದಂಥ ಮಧುರಪ್ಪನವರೇ, ಮಾಜಿ ಉಪಾಧ್ಯಕ್ಷರಾದಂಥ ಯಲ್ಲಪ್ಪನವರೇ, ಮಾಜಿ ಅಧ್ಯಕ್ಷರಾದಂಥ ಶಿವರಾಮ್ರವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಮಾಜಿ ಅಧ್ಯಕ್ಷರಾದಂಥ ರಮೇಶ್ ಅವರೇ, ಶಿವರಾಮ್ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ರಮೇಶ್ ಅವರೇ, ಎಲ್ಲ ಮುಖಂಡರುಗಳೇ ಹಾಗೂ ಅಧ್ಯಾಪಕ ಅವರವರೇ, ನಮ್ಮ ಸ್ಕೂಲು ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ಎಲ್ಲ ನಮ್ಮ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಇವತ್ತು ನಮ್ಮ ರಮೇಶ್ ಅವರು ಎಲ್ಲ ಮಕ್ಕಳಿಗೂ ಕೂಡ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಅವರು ನೋಟ್ ಬುಕ್ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ಗ್ರಾಮ ಪಂಚಾಯತಿಯಲ್ಲ, ಶಾಂತಿಪುರ ಗ್ರಾಮ ಪಂಚಾಯತಿ, ಹುಸ್ಕೂರು ಗ್ರಾಮ ಪಂಚಾಯತಿ ಮತ್ತು ಮುತ್ತಾನೂರು ಗ್ರಾಮ ಪಂಚಾಯತಿ ಮೂರು ಕಡೆಯೂ ಕೂಡ ಅಂದ್ಕೊಂಡಿದ್ದಾರೆ. ಅವ್ರ ಉದ್ದೇಶ ಇಷ್ಟೇ, ಬಡ ಮಕ್ಕಳಿಗೆ ಒಂದು ಸಣ್ಣದಾಗಿ ಆಗಿದ್ರು ಕೂಡ ನಾವು ಸಹಾಯ ಮಾಡಬೇಕು, ಅವರು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ವಿದ್ಯಾವಂತರಾಗಿ ಈ ಒಂದು ಸಮಾಜಕ್ಕೆ ಮುಂದೆ ಬರಬೇಕು ಮತ್ತು ಈ ಸಮಾಜಕ್ಕೆ ಅವರದೇ ಆದಂಥ ಮುಂದಿನ ದಿನಗಳಲ್ಲಿ ಕೊಡುಗೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಮತ್ತು ಎಲ್ಲರ ಪರವಾಗಿ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದುವಂಥವರು ಯಾರೂ ಕೂಡ ಕೀಳಿರಿ ಬೇಡ್ಕೋಬಾರ್ದು. ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು. ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಎಷ್ಟು ಇವತ್ತು ಒಳ್ಳೊಳ್ಳೆ ಜ್ಞಾನಿಗಳು, ವಿಜ್ಞಾನಿಗಳು, ಒಳ್ಳೆ ಒಳ್ಳೆ ಅಧಿಕಾರದಲ್ಲಿರ್ತಕ್ಕಂಥವ್ರಿಗೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಉತ್ತಮವಾದಂಥ ಒಂದು ಸಮಾಜದಲ್ಲಿ ಕುತ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ. ನೀವು ಕೂಡ ಅದೇ ರೀತಿಯಾಗಿ ಒಂದು ಆದರ್ಶ ವ್ಯಕ್ತಿಗಳನ್ನು ನಿಮ್ಮ ಕಣ್ಮುಗೆ ಇಟ್ಕೋಬೇಕು, ಅವರಾದಂಗೆ ನಾವು ಆಗಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಕೋಬೇಕು. ಗುರಿಯನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಟ್ಟು ನೀವು ಕೂಡ ಆ ಒಂದು ಸ್ಥಾನಮಾನಗಳಿಗೆ, ಉನ್ನತವಾದಂಥ ಒಂದು ಸ್ಥಾನಮಾನಗಳಿಗೆ ಹೋಗಬೇಕು ಅಂತೇಳಿದ್ರೆ ಕಷ್ಟಪಟ್ಟು ಹೋಗಬೇಕು ಅಲ್ವಾ? ಅದಕ್ಕೆ ನಿಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ನಿಮ್ಮನ್ನು ಕೂಲಿ ನಾಲಿ ಮಾಡಿ ನಮ್ಮ ಮಕ್ಕಳು ಚೆನ್ನಾಗಿ ಒಳ್ಳೆ ವಿದ್ಯಾವಂತರಾಗಲಿ ಅಂತೇಳಿ ನಿಮ್ಮನ್ನು ಕಳಿಸಿದ್ದಾರೆ. ಅವರಿಗೆ ಗೌರವ ಬರೋ ರೀತಿಯಲ್ಲಿ ಮತ್ತು ನಿಮ್ಮ ಶಾಲೆಗೆ ಗೌರವ ಬರೋ ರೀತಿಯಲ್ಲಿ ಒಳ್ಳೆಯ ವಿದ್ಯಾವಂತರಾಗಿ ಒಳ್ಳೆ ಮಾರ್ಕ್ಸ್ ತಗೊಂಡು ಈ ಒಂದು ಶಾಲೆಗೆ ಗೌರವವನ್ನು ತರುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಶಾಂತಿಪುರ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂಥ ಮಿತ್ರರಾದಂಥ ರಮೇಶ್ ಅವರು ಪ್ರತಿ ವರ್ಷವೂ ಕೂಡ ಶಾಂತಿಪುರ ಗ್ರಾಮ ಪಂಚಾಯತಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳು ಮತ್ತು ಹುಸ್ಕೂರು ಗ್ರಾಮ ಪಂಚಾಯತಿಯ ಸರ್ಕಾರಿ ಶಾಲೆಗಳು ಮತ್ತು ಮುತ್ತಾನೂರು ಗ್ರಾಮ ಪಂಚಾಯತಿಯ ಸರ್ಕಾರಿ ಶಾಲೆಗಳಿಗೆ ಪ್ರತಿ ವರ್ಷವೂ ಕೂಡ ಬುಕ್ಸು ಮತ್ತು ನೋಟ್ ಪುಸ್ತಕ ಮತ್ತು ನ್ಯೂ ಯೂನಿಫಾರ್ಮ್ಗಳ ಕೊಡ್ತಾರೆ. ಯಾಕೆಂದರೆ ಸಮಾಜದಲ್ಲಿ ಬಡವರು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಾರೆ, ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಮಾಡ್ತಾಯಿದ್ದಾರೆ. ಇಂಥ ಒಂದು ಕಾರ್ಯಕ್ರಮವಂತ ಮಾಡ್ತಾಯಿರ್ತಕ್ಕಂಥ ರಮೇಶ್ ಅವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದು ಮುಂದುವರಿಲಿ, ಒಳ್ಳೆಯದಾಗಲಿ. ಶಾಂತಿಪುರ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಎಸ್ ವೈ ರಮೇಶ್ ಸರ್ ಅವರು ಪ್ರತಿ ವರ್ಷವೂ ನಮ್ಮ ಶಾಲೆ ಅಲ್ಲದೆ ಶಾಂತಿಪುರ ಪಂಚಾಯತಿ, ಹುಸ್ಕೂರು ಪಂಚಾಯತಿ, ಮುತ್ತಾಲೂರು ಪಂಚಾಯತಿಗೆ ನೋಟ್ ಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಶಿಕ್ಷಕರಿಂದ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ.